ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्रा, मंगलाबुधाय च, गुरु शुक्र शनिभ्यश्च, राहवे केतवे नमः। नमस्ते आश्रो आचार्य गुरुजी वाहिनी तमगेलर्गू आदरद स्वागत। ई वाहिनी निरंतर वीक्षिसि प्रोत्साहिसि सब्स्क्राइब माडिरुवंत तमगेलर्गू अनंतरंत धन्यवाद सल्लिसुत्त नित्यराशि भविष्य कार्यक्रमक्के मत्तोम्मे स्वागत। ಏಪ್ರಿಲ್ 26 ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿರುವ ಹಾರ್ದಿಕ ಶುಭಾಶಯ ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ. ಏಪ್ರಿಲ್ 26 ಶುಕ್ರವಾರ ಶೋಭಕರ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸದ ಬಹುಳ ತದಿಗೆ ತಿಥಿ ಅಥವಾ ಸೌರಮಾನದನುಸಾರ ಮೇಷ ಮಾಸ, ಚೈತ್ರ ಮಾಸ ಅಥವಾ ಫಗ್ಗು ತಿಂಗಳಿನ 14ನೇ ದಿನ. ಈ ದಿನದ ನಿತ್ಯ ನಕ್ಷತ್ರ ಅನುರಾಧ ನಕ್ಷತ್ರ, ಯೋಗ ವರಿಯಾನ ಯೋಗ, ಕರ್ಣ ವಣಿಕರ್ಣ. ಸೂರ್ಯ ಉದಯ ಕಾಲ ಬೆಳಗ್ಗೆ 6:01, ಸೂರ್ಯ ಅಸ್ತಮಾನ ಸಾಯಂಕಾಲ 6:34. ಈ ದಿನದ ರಾಹುಕಾಲದ ಅವಧಿ, ಶುಕ್ರವಾರದ ರಾಹುಕಾಲದ ಅವಧಿ ಬೆಳಗ್ಗೆ 10:43 ರಿಂದ 12:17 ವರೆಗೆ ರಾಹುಕಾಲದ ಅವಧಿ ಆಗಿರುತ್ತೆ. ಈ ದಿನದ ಮಹಾನಕ್ಷತ್ರದ ಮಳೆ ನಕ್ಷತ್ರ ಅಶ್ವಿನಿ ನಕ್ಷತ್ರದ ಮಾದಪಾದ ಆಗಿರುತ್ತೆ. ಈ ದಿನದ ಒಂದು ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ, ಕಾಹಳ ಯೋಗ, ತ್ರಿಗ್ರಹ ಯೋಗ, ದ್ವಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಇದನ್ನು ಏರ್ಪಡುತ್ತವೆ. ಇನ್ನು ಈ ದಿನ ಅನುರಾಧ ನಕ್ಷತ್ರ ಶುಕ್ರವಾರ ತದಿಗೆ ತಿಥಿ, ಬಹುಳ ತದಿಗೆ ತಿಥಿ ಆಗಿರೋದ್ರಿಂದ ಶುಭ ಕಾರ್ಯಗಳಿಗೆ ಎಲ್ಲ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು, ಆರಂಭಗಳನ್ನು, ರಿಜಿಸ್ಟ್ರೇಷನ್ನ, ಕೊಡುಕೊಳ್ಳುವಿಕೆ ವ್ಯವಹಾರಗಳನ್ನು ಇದನ್ನು ಮಾಡಬಹುದಾಗಿದೆ. ಇವೆಲ್ಲವೂ ಈ ದಿನದ ಪಂಚಾಂಗ ವಿಶೇಷ. ಇನ್ನು ಭೂಮಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ಶುಭ ಫಲಗಳ ನಿರೀಕ್ಷೆ ಇರೋದಿಲ್ಲ. ಎಲ್ಲ ನಿಮ್ಮ ದೈನಂದಿನ ಚಟುವಟಿಕೆ, ವ್ಯಾಪಾರ, ವೃತ್ತಿ, ಉದ್ಯೋಗಗಳ ನಾರ್ಮಲಾಗಿ ನಡಿಬೋದು. ಜೊತೆಗೆ ಅದರ ಮಧ್ಯದಲ್ಲಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ, ಹವಾಮಾನ ವೈಪರೀತ್ಯದಿಂದನೋ ಅಥವಾ ಆಹಾರ ದೋಷದಿಂದನೋ ಅಥವಾ ನಿಮಗೆ ಈಗಾಗಲೇ ಇದ್ದಂಥ ಬಿ ಪಿ, ಶುಗರು, ಹಾರ್ಟ್ ಪ್ರಾಬ್ಲಮ್ ಇದ್ದದ್ದು ಈಗಾಗಲೇ ಇದ್ದಂಥ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆಗ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ ಇದನ್ನು. ಹಾಗೆಯೇ ಈ ದಿನ ಮಾತಿನ ಕಲಹ ಬರುತ್ತೆ ಮನೆಯಲ್ಲಿಯೋ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೋ ಹಿರಿಯರ ಜೊತೆಗೂ ಕಿರಿಯರ ಜೊತೆಗೂ ಮಾತಿನ ಕಲಹಗಳು ಬರುವಂಥದ್ದು. ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಅಥವಾ ನಷ್ಟದ ಒಂದು ಸೂಚನೆ ಎಲ್ಲ ಇರುತ್ತೆ. ಹಾಗಾಗಿ ಈ ದಿನ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಎಲ್ಲ ವಿಚಾರ ಎಚ್ಚರಿಕೆ ಬೇಕು. ತನು ಮನ ಧನ ಅಂತ ಹೇಳ್ತಲ್ಲ, ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸಿನ ಒಂದು ನಿಯಂತ್ರಣದ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ಭಯ ಚಿಂತೆ ಕಾಡುವಂಥ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಇನ್ನು ಅಪರಿಚಿತರಲ್ಲಿ ಏನು ವ್ಯವಹಾರ ಮಾಡೋದಾಗಲಿ ಅಥವಾ ಏನಾದರೂ ಈ ಆನ್ಲೈನಲ್ಲಿ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಇವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ದಿನ ಬಳಸ್ತಕ್ಕಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಶುಭ ದಿನ ಆಗಿರುತ್ತೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಸಹ ಮುನ್ನಡೆ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಬೇಗ 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 ಕೆಲಸ ಕಾರ್ಯಗಳು ಮುಗಿಯುವಂಥದ್ದು. ಜೊತೆಗೆ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲವು ಶುಭ ವಾರ್ತೆಗಳು ಇದನ್ನು ಬರಲಿವೆ. ಬಂಧು ಮಿತ್ರರ ಸಹಕಾರ, ಜೊತೆಗೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರುತ್ತದೆ. ಹಲವಾರು ಶುಭದಾಯಕ ಘಟನೆಗಳು ಈ ದಿನ ವೃಷಭ ರಾಶಿಯವರ ಜೀವನದಲ್ಲಿ ನೆರಗಲಿವೆ. ಆರೋಗ್ಯ ಉತ್ತಮ, ಲಾಭ, ಆದಾಯ ಉತ್ತಮ, ಹಣಕಾಸು ಸ್ಥಿತಿ ಉತ್ತಮ ಇರುವಂಥ ದಿನ ಆಗಿರುತ್ತೆ. ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬುದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 5, 6, 9 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ವಿಶೇಷವಾಗಿ ಮಂಗಳನ ಮತ್ತು ಬುಧನ ವಿಶೇಷ ಅನುಗ್ರಹ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳೋದು, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಅಥವಾ ಸೈಟ್ ಕೊಳ್ಳೋದು ಇತ್ಯಾದಿ ಈ ಸ್ಥಿರ ವ್ಯವಹಾರಗಳಿಗೆ ಇದನ್ನು ಬಹಳಷ್ಟು ಉತ್ತಮವಾದ ಫಲಗಳು ಬರಲಿವೆ. ವೃಷಭ ರಾಶಿಯವರಿಗೆ ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಶುಭಪ್ರದ ದಿನ ಆಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ, ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆಯಿದೆ. ಇನ್ನು ವಿದ್ಯಾರ್ಥಿಗಳು ಸಹ ವಿದ್ಯೆಯಲ್ಲಿ ಸಫಲತೆ ಬರಲಿದೆ. ಇನ್ನು ಗುರುಬಲ ಇರುವಂಥ ಕೊನೆಯ 4 ದಿನಗಳು ಅಷ್ಟೇ. ನಿಮಗೆ ಈಗ ಏಪ್ರಿಲ್ 30ಕ್ಕೆ ಗುರುಬಲ ಮುಗಿಯುವಂಥದ್ದು. ಹಾಗಾಗಿ ಈ ದಿನ ಇರತಕ್ಕಂಥ ಅವಧಿಯಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಆಗಲೇ
ಹಿಂದಿನ ವಿಡಿಯೋಗಳಲ್ಲಿ ಸಹ ಈ ಬಗ್ಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು ಕೊನೆಯ 4 ದಿನಗಳು ನಿಮಗೆ ಇರುವಂಥದ್ದು. ಮಂಗಳವಾರ ಯಾವಾಗ ಅಲ್ಲಿ ಗುರುವಿನ ಬಲ ಇದಾಗುತ್ತೋ, ಗುರುವಿನ ಪರಿವರ್ತನೆ ಆಗುತ್ತೋ ಮೇ 1ರಂದು, ಆವಾಗ ಅಲ್ಲಿ ಬುಧವಾರದಿಂದ ನಿಮಗೆ ಆ ಗುರುವಿನ ಬಲ ಸ್ವಲ್ಪ ಅಲ್ಲಿ ಇರುವುದಿಲ್ಲ. ಹಾಗಾಗಿ ಈಗ ಗುರುಬಲ ಇರತಕ್ಕಂತಹ ಈ ಕಾಲದಲ್ಲಿ ಯಾವುದಾದ್ರೂ ಪ್ರಮುಖ ಕೆಲಸಗಳನ್ನು ಮಾಡೋದಾಗಲಿ, ಭೇಟಿಯಾಗೋದಾಗಲಿ, ಅಥವಾ ಏನಾದರೂ ರಿಜಿಸ್ಟ್ರೇಷನು ಇತ್ಯಾದಿಗಳು ಮಾಡೋದಾಗಲಿ ಈಗ ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ಮದುವೆಗೆ ಈಗ ಮದುವೆ ಫಿಕ್ಸ್ ಆಗದೇ ಇದ್ದರೂ ಸಹ ಮದುವೆ ಎಂಗೇಜ್ಮೆಂಟ್ ಆದರೂ ಮಾಡಿಕೊಳ್ಬೋದಾಗಿದೆ ಇಷ್ಟರೊಳಗಾಗಿ. ಹಾಗಾಗಿ ಇವೆಲ್ಲ ಶುಭ ದಿನ ಆಗಿರುತ್ತೆ. ಇನ್ನು ಅನೇಕ ಅನೇಕ ಶುಭಫಲಗಳು ಈ ದಿನ ಸಿಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಸಹ ಮುನ್ನಡೆ ಇರುವಂಥ ಶುಭ ದಿನ. ಸೂರ್ಯ ಅನುಗ್ರಹ ಇದೆ, ಚಂದ್ರ ಅನುಗ್ರಹ ಇದೆ, ಗುರುವಿನ ಅನುಗ್ರಹ ಇದೆ, ಶುಕ್ರ ಅನುಗ್ರಹ ಇದೆ. ಜೊತೆಗೆ ಅಲ್ಲಿ ನಿಮಗೆ ರಾಹುವಿನ ಸಹ ಬೆಂಬಲ ಇರೋ ಕಾರಣ ಒಂದು 5 ಶುಭ ಗ್ರಹಗಳು ನಿಮಗೆ ಈ ದಿನ ಆಶೀರ್ವಾದ ಮಾಡ್ತಾ ಇರ್ತವೆ. ಈ ದಿನ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 3, 4, 5, 6. 1, 2, 3, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿತ್ರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಇದನ್ನು ಅಷ್ಟೊಂದು ಉತ್ತಮವಾದ ಫಲಗಳು ಬರ್ತಾಯಿಲ್ಲ. ಇದನ್ನು ಸಮ್ಮಿಶ್ರ ಫಲಗಳ ದಿನ ಆಗಿರುತ್ತೆ. ಅಲ್ಲಿ ಕೇವಲ ನಿಮಗೆ ರವಿ ಮತ್ತು ಶುಕ್ರರ ಅನುಗ್ರಹ ಅಷ್ಟೇ ಇರೋದ ಕಾರಣ ನಿಮ್ಮ ಹಣಕಾಸು ವಿಚಾರ ಪರವಾಗಿಲ್ಲ. ಇನ್ನುಳಿದ ವಿಚಾರಕ್ಕೆಲ್ಲ ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಬರುವಂಥದ್ದು, ಮಾತಿನ ಕಲಹಗಳು ಬರುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಜಗಳಗಳು ಬರುವಂಥದ್ದು ಅಥವಾ ಕಿರಿಯರು ನಿಮಗೆ ಅವಮಾನ ಮಾಡುವಂಥದ್ದು, ಹಣಕಾಸಿನ ಸಂಬಂಧದ ನಷ್ಟ ಕಷ್ಟಗಳಾಗ್ಬೋದು. ಜೊತೆಗೆ ವೈಯಕ್ತಿಕವಾಗಿ ಸಹ ನಿಮಗೆ ಅವಮಾನಕರ ಘಟನೆ, ಅಹಿತಕರ ಘಟನೆಗಳು ಆಗ್ಬೋದು ಮನೆಯಲ್ಲಿಯೂ, ನಿಮ್ಮ ವೃತ್ತಿ ಜಾಗದಲ್ಲೂ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅಥವಾ ಹೊಸದರ ಆರಂಭದ ಕಡೆಗೆ ಗಮನ ಕೊಡೋದಾಗಲಿ ಮಾಡೋದಷ್ಟು ಒಳ್ಳೆಯದಲ್ಲ. ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 9, 6, 1 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ದಿನ ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂದುಕೊಂಡು ಬರ್ತಾರೆ, ನಾರ್ಮಲ್ ಡೇ ಅಷ್ಟಾಗಿರುತ್ತೆ. ತುಂಬ ಒಳ್ಳೆಯದಲ್ಲ, ತುಂಬ ಕೆಟ್ಟದೇನಿಲ್ಲ. ನಿಮಗೆ ಆ ಗುರುವಿನ ಬಲದ ಕೊನೆಯ ದಿನ ಬರ್ತಾಯಿದೆ. ಕೊನೆಯ 4 ದಿನಗಳು ಗುರುವಿನ ಅನುಗ್ರಹ ಇರುತ್ತೆ. ಜೊತೆಗೆ ಬುಧಾನುಗ್ರಹ ಶುಕ್ರ ಅನುಗ್ರಹ ಇರೋ ಕಾರಣ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಯಾವುದೇ ಅಡೆತಡೆಗಳಿದೆ, ನಿಮ್ಮ ದೈನಂದಿನ ಚಟುವಟಿಕೆ ನಡೀತಾ ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಸಾಧಕರಿಗೆ, ಯುವಕರಿಗೆ ಶುಭ ವಾರ್ತೆಗಳನ್ನು ಇದನ್ನು ಕೇಳ್ಬೋದು. ಅಥವಾ ನಿಮ್ಮ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಉತ್ತಮವಾದ ನಿಮ್ಮ ಸಾಧನೆಗೆ ಒಂದು ಅಂಕಗಳು ಬರುವಂಥದ್ದು ಈ ದಿನ ನಿಮಗೆ ಗಮನಕ್ಕೆ ಬರ್ಬೋದಾಗಿದೆ. ಈ ದಿನ ಬಳಸುವಂಥ ಬಣ್ಣ ಸಿಂಹರಾಶಿಯವರು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 3, 4 ಮತ್ತು 6, 3, 4, 6 ಸಂಖ್ಯೆಯನ್ನು ಬಳಸ್ಕೊಂಡು ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ ಉತ್ತಮ ಫಲದ ದಿನ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ. ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಮುನ್ನಡೆ ಇರುವಂಥದ್ದು. ನಿಮ್ಮ ಯಾವುದಾದ್ರೂ ಹಳೆಯ ಯಾವುದಾದ್ರೂ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ದೀರ್ಘಕಾಲದಿಂದ ಆ ಕೆಲಸ ಇದೆ ಪೂರ್ಣ ಆಗುವಂಥ ಅವಕಾಶ ಇದೆ. ವ್ಯಾಪಾರ ನಡೆಸೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರೊಂದು ವೃತ್ತಿ ಸಾಧನೆಯಲ್ಲಿ ಉತ್ತಮವಾದ ಅವಕಾಶಗಳು ಬರುತ್ತ ಇದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಜೊತೆಗೆ ಆಕಸ್ಮಿಕ ಧನಲಾಭ ಆಗುವಂಥ ಅವಕಾಶ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ನಿಮ್ಮ ದೈನಂದಿನ ವ್ಯಾಪಾರ ವೃತ್ತಿಗಳು ಸಹ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ಮಹಿಳೆಯರು ಗೃಹಿಣಿಗಳು ಸಹ ನೆಮ್ಮದಿಯ ದಿನ ಇರುವಂಥದ್ದು. ಈ ದಿನ ಕನ್ಯಾರಾಶಿಯನ್ನು ಬಳಸತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 6, 8, 2, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಅಲ್ಲಿ ಗುರುಬಲದ ಅವಕಾಶ ನಿಮಗೆ ಈ ದಿನ ಇರುತ್ತೆ. ಕೊನೆಯ 4 ದಿನಗಳಷ್ಟೇ ಗುರುಬಲ ಇರುವಂಥದ್ದು. ಮೇ 1 ನಿಮಗೆ ಗುರುವಿನ ಬಲದ ಒಂದು ನಿರೀಕ್ಷೆ ಮಾಡುವಂತಿಲ್ಲ. ಹಾಗಾಗಿ ಈ ದಿನ ನಿಮಗೆ ಗುರುವಿನ ಅನುಗ್ರಹ, ಮಂಗಳನ ಬೆಂಬಲ, ಬುಧ ಅನುಗ್ರಹ, ಜೊತೆಗೆ ರಾಹುವಿನ ಸಹ ಅನುಗ್ರಹ ಇರುವ ಕಾರಣ ನಿಮಗೆ ಹಲವಾರು ಕೆಲಸ ಕಾರ್ಯಗಳು ಕೈಗೊಡುತ್ತವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಲಾಭ ಆದಾಯಗಳು ಬರುವಂಥದ್ದು. ಹೊಸ ಅದರ ಆರಂಭಕ್ಕೆ ಅವಕಾಶಗಳು ಸಿಗುತ್ತದೆ. ಬಂಧು ಮಿತ್ರರಿಂದ ಸಹಕಾರಗಳು ಸಿಗುತ್ತದೆ. ಇವೆಲ್ಲ ಸಾಧ್ಯತೆ ಇದೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾರು, ತಲೆನೋವು, ಕಣ್ಣು, ಕಿವಿ, ಮಂಡಿ ನೋವುಗೆಲ್ಲ ಬರ್ಬೋದು. ಅಂಥ ನೋವುಗಳಿಗೆ ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಬೇಕು. ಇನ್ನು ಹಣಕಾಸಿನ ದೊಡ್ಡ ಮೊತ್ತದ ಏನಾದರೂ ಟ್ರಾನ್ಸಾಕ್ಷನ್ ಮಾಡೋ ಸಹ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ. ನಿಮ್ಮ ಸ್ವಯಂಕೃತ ಅಪರಾಧದಿಂದ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ತುಲಾರಾಶಿಯಲ್ಲಿರುತ್ತೆ. ತುಲಾರಾಶಿಯವರು ಬಳಸ್ತಕ್ಕಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 3, 4, 5, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ಶುಭ ದಿನ ಆಗಿರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆಸೆಯುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಬದಲಾವಣೆ ತರುವಂಥ ಅವಕಾಶ.
ಇದಲ್ಲದೆ ನಿಮಗೆ ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೋ ಒಂದು ನಿಮಗೆ ಡಾಕ್ಯುಮೆಂಟ್ ಆಗಲಿ ಏನು ದಾಖಲೆ ಪತ್ರಗಳಾಗಲಿ ಅವೆಲ್ಲ ಈಗ ನಿಮ್ಮ ಕೈಗೆ ಸಿಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳಿವೆ. ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ಮುನ್ನಡೆ ಇದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ರಾಜಕೀಯದ ಮೂಲಗಳಿಂದ ಆಗುವ ಏನೋ ಕೆಲಸಗಳಿದ್ರೆ ಅಥವಾ ರಾಜಕಾರಣಿಗಳಿದ್ರೆ ಅಂಥವರಿಗೆ ಈ ದಿನ ಒಂದು ಶುಭ ಸುದ್ದಿಗಳು ಬರುವಂಥ ದಿನ ಆಗಿರುತ್ತೆ. ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 7 1, 2, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಅಡೆತಡೆಗಳೇನಿಲ್ಲ. ನಿಮಗೆ ಗುರುಬಲದ ಕೊನೆಯ 4 ದಿನಗಳು ಗಮನಿಸಿಕೊಳ್ಳಿ. ಆ ಗುರುಬಲದ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಶುಕ್ರ ಅನುಗ್ರಹ ಇದೆ, ಬುಧ ಅನುಗ್ರಹ ಇದೆ, ಜೊತೆಗೆ ಅಲ್ಲಿರುವಂತಹ ಶನಿ ಮಹಾತ್ಮರ ಬೆಂಬಲ, ಕೇತುವಿನ ಬೆಂಬಲ ಇವೆಲ್ಲರ ಕಾರಣ ಅನೇಕ ಶುಭ ಲಾಭಗಳು ಆಗಲಿವೆ. ಆಕಸ್ಮಿಕ ಧನ ಲಾಭಗಳು ಆಗಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ. ಬಂಧುಗಳಲ್ಲಿ ಜೊತೆ ಉತ್ತಮ ಬಾಂಧವ್ಯ ಇದೆ. ಆರೋಗ್ಯ ಸುಧಾರಣೆ, ಹಣಕಾಸಿನ ವಿಚಾರ ಎಲ್ಲ ಉತ್ತಮ ಇರುವಂಥ ದಿನ ಆಗಿರುತ್ತೆ. ಆದರೆ ಮಾನಸಿಕವಾಗಿ ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ ಬರ್ಬೋದು, ಅಶಾಂತಿ ಬರ್ಬೋದು, ಜೊತೆಗೆ ಇನ್ನಿತರ ಜೊತೆ ನಿಮಗೆ ಕಲಹದ ವಾತಾವರಣ ಬರ್ಬೋದು, ಅಸೂಯೆ ಅಥವಾ ದ್ವೇಷ ಬರ್ಬೋದು, ಇನ್ನಿತರ ದ್ವೇಷ ಮಾಡುವಂಥ ಬುದ್ಧಿ ಎಲ್ಲ ಬರ್ಬೋದಾಗಿದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗೆ ಮನೋನಿಯಂತ್ರಣ ಹೊರತು ಇತರ ವಿಚಾರ ಎಲ್ಲ ಭಾಳ ಉತ್ತಮ ಇದೆ. ಈ ದಿನ ಬಳಸ್ತಕ್ಕಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 3, 5, 6, 7, 8 3, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯರಿಗೆ ಪಂಚಗ್ರಹಗಳ ಕೃಪೆಯಿಂದ ಶುಭ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಶುಭ ಫಲ ಕೊಡುವಂಥ ದಿನ ಆಗಿರುತ್ತೆ. ಲಾಭವೃದ್ಧಿ, ಆರೋಗ್ಯ ಸಿದ್ಧಿ, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗುವಂಥದ್ದು, ಬಂಧುಗಳ ಮಿತ್ರರ ಜೊತೆ ಉತ್ತಮ ಬಾಂಧವ್ಯ ಬೆಸೆಯುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಅಲ್ಲಿ ನಿಮಗೆ ಉತ್ತಮವಾದ ವ್ಯಕ್ತಿಗಳು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲವೊಂದು ಸಹಾಯ ಆಗುವ ಅವಕಾಶ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಹ ಉತ್ತಮವಾದ ಅವಕಾಶಗಳಿವೆ. ಏನು ಇದೇ ಇಲ್ಲದೆ ಅನೇಕ ನಿಮ್ಮ ಹಳೆಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಇದನ್ನು ಕಂಪ್ಲೀಟ್ ಪೂರ್ಣ ಆಗಲಿವೆ. ದೀರ್ಘಕಾಲದ ಹಲವು ಕನಸುಗಳು ನನಸಾಗುವಂಥ ಅವಕಾಶಗಳಿವೆ. ಬಳಸ್ತಕ್ಕಂಥ ಬಣ್ಣ ಮಕರ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 6, 8 2, 4, 6, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೂ ಇದನ್ನು ಉತ್ತಮದ ನಿರೀಕ್ಷೆ ಇದೆ. ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ, ಶುಕ್ರನ ಬೆಂಬಲ, ಅದೇ ರೀತಿ ನಿಮಗೆ ಇರತಕ್ಕಂಥ ಒಂದು ಬುಧನ ಅನುಗ್ರಹ ಸಹ ಈಗ ಒಂದು ಸಹಾಯಕ್ಕೆ ಬರಲಿದೆ. ಅನೇಕ ರೀತಿಯ ಪೌಢ ಸದೃಶವಾದ ಬದಲಾವಣೆಗಳು ಆಗಲಿವೆ. ಯಾವಾಗ ಈಗ ಬುಧನು ತನ್ನ ವಕ್ರಗತಿಯನ್ನು ಮುಚ್ಚಿ ರುಜುಗತಿಯಲ್ಲಿ ಬಂದಿದ್ದಾನೆ, ಆ ರುಜುಗತಿಯ ಪ್ರಭಾವದಿಂದ ನಿಮಗೆ ಅನೇಕ ಅನೇಕ ಲಾಭಗಳು, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ, ಸ್ಮಾಲ್ ಇಂಡಸ್ಟ್ರಿಗಳಿಗೆ ಅನೇಕ ರೀತಿಯ ಒಂದು ಲಾಭಗಳು ಬರ್ಬೋದು. ಸರ್ಕಾರಿ ಮೂಲದ ಯೋಜನೆಗಳ ಲಾಭ ಸಿಗುವಂಥದ್ದು. ವೈಯಕ್ತಿಕವಾಗಿ ಸಹ ನಿಮಗೆ ಅನೇಕ ರೀತಿಯ ಉದ್ಯಮದಲ್ಲಿ ಪ್ರಗತಿ ಆಗಲಿದೆ. ತೋಟಗಾರಿಕೆ, ಹೈನುಗಾರಿಕೆ, ಅದು ಹಣ್ಣು ಹಂಪಲು, ತರಕಾರಿ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ದಿನಸಿ ವ್ಯಾಪಾರ ಇರೋದು, ಬಟ್ಟೆ ಬರೆಗಳು, ಗಾರ್ಮೆಂಟ್ಸು, ಟೂರು ಟ್ರಾವೆಲು ಇತ್ಯಾದಿ ಅನೇಕ ಕ್ಷೇತ್ರಗಳ ವ್ಯಾಪಾರಿಗಳಿಗೆ ಅನುವಾರ ಒಂದು ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಗತಿ ಇದೆ. ಹಣಕಾಸಿನವರು ಉತ್ತಮ ಇರುವಂಥ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಸಾಧಕರಿಗೂ ಸಹ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಕುಂಭರಾಶಿಯವರು ಈ ದಿನ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6 1, 2, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ಮೀನರಾಶಿ. ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲದೆ ಗುರುಬಲದ ಕೊನೆಯ 4 ದಿನಗಳು ಗಮನಿಸಿಕೊಳ್ಳಿ. ಮತ್ತು ಮೇ 1 ನಿಮಗೆ ಗುರುಬಲದ ಒಂದು ಇದು ಸಾಧ್ಯತೆ ಇರೋದಿಲ್ಲ. ಈಗ ಇರತಕ್ಕಂಥ ಈ ಗುರುಬಲ ಇರತಕ್ಕಂಥ ಸಮಯದಲ್ಲಿ ಯಾವುದಾದ್ರೂ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಒಪ್ಪಂದ ಮಾಡಲಿಕ್ಕೆ ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು, ಏನಾದರೂ ಕೊಡುಕೊಳ್ಳುವ ವ್ಯವಹಾರಗಳನ್ನು ಮುಗಿಸೋದು ಅಥವಾ ಮದುವೆ ನಿಶ್ಚಿತಾರ್ಥ ಇತ್ಯಾದಿಗಳನ್ನು ಮುಗಿಸೋದು, ಅದಕ್ಕೆ ಅಷ್ಟರೊಳಗೆ ಮಾಡಿಕೊಳ್ಳೋದು ಉತ್ತಮ ದಿನ ಆಗಿರುತ್ತೆ. ಇನ್ನು ನಿಮಗೆ ಈ ದಿನ ಮಟ್ಟಿಗೆ ಹೇಳಬೇಕಾದ್ರೆ ಖರ್ಚುಗಳು ಜಾಸ್ತಿ ಇರುತ್ತೆ, ಆದಾಯ ಕೊರತೆ ಆಗುವಂಥದ್ದು ಅಥವಾ ನಿಮ್ಮ ಆದಾಯದಲ್ಲಿ ಏನಾದರೂ ಕುಂಠಿತ ಆಗುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು ಅಥವಾ ಹಿತಶತ್ರುಗಳ ಕಾಟ ಬರುವಂಥದ್ದು, ವಿಪರೀತ ಖರ್ಚುಗಳು ಅಥವಾ ಅನವಶ್ಯಕ ಅನಪೇಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುವಂಥದ್ದು, ಅದರಿಂದ ಮನಸ್ಸಿಗೆ ಚಿಂತೆ, ದುಃಖ, ಭಯ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ನಕಾರಾತ್ಮಕ ಅಥವಾ ಋಣಾತ್ಮಕ ಪರಿಣಾಮಗಳು ಈ ದಿನ ಮೀನರಾಶಿಗಳ ಜೀವನದಲ್ಲಿ ಬರಬಹುದಾಗಿದೆ. ಹಾಗಾಗಿ ಎಲ್ಲವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಈ ದಿನ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 3, 6, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಇಲ್ಲಿವರೆಗೆ ಏಪ್ರಿಲ್ 26 ಶುಕ್ರವಾರದ ನಿತ್ಯರಾಶಿ ಭವಿಷ್ಯದ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ, ಮಧ್ಯಮ ಅಥವಾ ಅಧಮಾದಿ ಫಲಗಳಿಂದ ಚಿಂತಿತರಾಗಿದೆ. ನಿಮ್ಮ ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಜೊತೆಗೆ ನಿಮ್ಮ ಒಂದು ಇಷ್ಟದೇವತ, ಕುಲದೇವತನೋ, ಗ್ರಾಮದೇವತನೋ ಅಥವಾ ನವಗ್ರಹದ ಸ್ವರೂಪದ ದೇವತಾ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ನಮಗೆಲ್ಲರಿಗೂ ಆ ಭಗವತ್ ಕೃಪೆಯಿಂದ ಆಯುರ್ವರ್ಗ ಶಿಖಿರ್ದು ಜಯ ಲಭ ಸಿದ್ಧಾಗಲಿ. ಈ ವಾಹಿನಿಯನ್ನು ತಾವೆಲ್ಲರೂ ಪ್ರೋತ್ಸಾಹಿಸಿ ನಿರಂತರವಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಂತೋ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ, ಮುಂದೆ ನಮ್ಮ ಬರುವಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನುಭವಂತು.